ನಾನು ಸಿದ್ಧಾರೂಢ ಹೋಗಾರತ್ತ ಜೈ ಕರ್ನಾಟಕ ಮಲ್ಲಕಂಬ ಅಕಾಡೆಮಿ ಕಮ್ಮಗಳಿ ಕುಂದೂರು ತಾಲೂಕು ಧಾರವಾಡ ಜಿಲ್ಲೆಯಿಂದ ಬಂದಿದ್ದೀವಿ. ಈ ನನ್ನ ಈ ಮಕ್ಕಳು ಮಲ್ಲಕಂಬ ಅದ್ಭುತವಾದ ಮಲ್ಲಕಂಬ ಮಾಡಿದ್ದಿರೋದು. ಮಲ್ಲಕಂಬ ಇದರ ಅರ್ಥ ಮಲ್ಲ ಅಂದರೆ ಕೃತಿ ಮಾಡೋನು, ಕೃತಿ ಮಾಡೋರು ಉಪಯೋಗ ಮಾಡುವಂಥ ಕಂಬ ಇದು ಮಲ್ಲಕಂಬ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಈ ಕಮ್ಮಡೋಳಿ ಗ್ರಾಮದ ಮಲ್ಲಕಂಬ ಪ್ರಸಿದ್ಧಿ ಪಡೆದಿದೆ. ಈ ಮಲ್ಲಕಂಬದಿಂದ ದೇಹ ಬಲಿಷ್ಠ ಆಗೋದ್ರ ಜೊತೆಗೆ ಮೈಂಡ್ ಕಾನ್ಸಂಟ್ರೇಷನ್ ಬರ್ತದೆ. ಹೀಗಾಗಿ ಮಕ್ಕಳು ಬರೀ ಬಲಿಷ್ಠ ಅಷ್ಟೇ ಆಗೋದಿಲ್ಲ, ಇವರು ಜಾಣರು ಆಗ್ತಾರೆ, ಅದು ಅಕ್ಯುಪ್ರೆಷರ್ ಬಂಟಿ ಟಚ್ ಆಗ್ತದೆ. ಈ ಮಲ್ಲಕಂಬದಲ್ಲಿ ಇವತ್ತು ನನ್ನ ವಿದ್ಯಾರ್ಥಿಗಳು ದಸರಂಗ್, ಶವಾಸನ, ಧನುರಾಸನ, ಮತ್ತು ಫಿರ್ಕಿ ಮತ್ತು ಭಜರಂಗಿ, ಏಕಪಾದ ಶಿರಾಸನ, ಮಯೂರಾಸನ ಇವುಗಳನ್ನು ಮಾಡಿದರು. ಮತ್ತು ಹುಡುಗಿಯರು ಪದ್ಮಾಸನ, ಪರ್ವತಾಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಶವಾಸನ, ಸಂಪೂರ್ಣ ಧನುರಾಸನ ಇವುಗಳನ್ನೆಲ್ಲ ಮಾಡಿದರು. ಇವುಗಳನ್ನು ಮಾಡೋದ್ರಿಂದ ಉಳಿದ ಯಾವುದೇ ಕ್ರೀಡೆಗಳಿಗಿಂತ ಅದ್ಭುತವಾದ ಉಪಯೋಗ ಜನರಿಗೆ ಸಿಗುತ್ತೆ. ಅದಕ್ಕಾಗಿ ನಾನು ಸಿಟಿ ಜನರು ಕೇಳ್ಕೊಳ್ಳೋದಿಷ್ಟೇ, ಕ್ರಿಕೆಟು ಬೇರೆ ದೇಶದ್ದು ಅದನ್ನು ಬಿಡ್ರಿ, ಮಲ್ಲಕಂಬವನ್ನು ನೀವೆಲ್ಲ ಮಾಡಿರಿ ಅಂತ ನಾನು ನಮ್ಮ ದೇಶೀಯ ಆಟ ಆತ್ಮನಿರ್ಭರ ಸ್ವದೇಶಿ ಉಪಯೋಗ ಮಾಡಿರಿ. ಈ ಮಲ್ಲಕಂಬವನ್ನು ನಿಮ್ಮ ಜೀವನದ ಒಂದು ಪಾಠವಾಗಿ ತಗೊಂಡಿರುತ್ತೆ. ನಾನು ಕಮ್ಮಡೋಳಿ ಗ್ರಾಮದ ಪರವಾಗಿ ಎಲ್ಲರಿಗೂ ಹೇಳ್ತೇನೆ, ನಮಸ್ಕಾರ.
ಒಂದು ಮಾತು ಹೇಳ್ಬೇಡ್ರಿ, ಇವರೆಲ್ಲರೂ ಭೂರಹಿತ ಕೃಷಿಕ ರಾಜಪ್ಪ ಆಟಾಡ್ರಿ. ಅವರು ನಮ್ಮ ಮಕ್ಕಳಿಗೆ 200 ರೂಪಾಯಿಗಳನ್ನ ಕಾಣಿಕೆ ಕೊಟ್ಟಿದ್ದಾರೆ. ಅವರು ನಾವು ಕೋಟಿ ಕೋಟಿ ಧನ್ಯವಾದ ಸಲ್ಲಿಸುತ್ತೇವೆ. ಇಲ್ಲಿ ಕರುಣ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಊರಲ್ಲಿ.